ಹಲೋ ಮಕ್ಕಳೇ, ಈಗ ನಾವು ಕೆಲವು ತರಕಾರಿಗಳ ಬಗ್ಗೆ ಕಲಿಯೋಣ. ಇದು ತರಕಾರಿ ಫಾರಂ ಆಗಿದೆ. ನಾವು ಬಚ್ಚಿಟ್ಟಿರುವ ತರಕಾರಿಗಳ ಹೆಸರನ್ನು ಕಂಡುಹಿಡಿಯೋಣ. ಮಕ್ಕಳೇ ನೋಡಿ ಈ ಫಾರಂ ಅನ್ನು, ಇಲ್ಲಿ ಬಹಳಷ್ಟು ಗಿಡ ಮರಗಳಿವೆ. ನಾವು ಒಂದರ ನಂತರ ಒಂದಂತೆ ಮುಚ್ಚಿಟ್ಟಿರುವ ತರಕಾರಿಗಳನ್ನು ಕಂಡುಹಿಡಿಯೋಣ. ತಯಾರಿದ್ದೀರಾ? ಈ ತರಕಾರಿ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನ ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ನೋ. ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಕ್ಯಾರೆಟ್ ಎಂದು ಕರೆಯಲಾಗುತ್ತೆ. ಕ್ಯಾರೆಟ್ ಸಾಮಾನ್ಯವಾಗಿ ಕಿತ್ತಳೆ ಬಣ್ಣದಲ್ಲಿರುವ ಬುಡದ ಕೆಳಗೆ ಬೆಳೆಯುವ ತರಕಾರಿ. ಇದು ಕ್ರಂಚಿಯಾಗಿ, ಟೇಸ್ಟಿಯಾಗಿ ಮತ್ತು ಹೆಚ್ಚು ಪೌಷ್ಟಿಕವಾಗಿದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಟೊಮ್ಯಾಟೊ ಎಂದು ಕರೆಯಲಾಗುತ್ತೆ. ಟೊಮ್ಯಾಟೊಗಳು ಹೃದ್ರೋಗ ಮತ್ತು ಕ್ಯಾನ್ಸರ್ನ ರೇಡಿಯಸ್ ಅಪಾಯವಾಗಿದೆ. ಅವು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆಯ ಉತ್ತಮ ಮೂಲವಾಗಿದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಆಲೂಗಡ್ಡೆ ಎಂದು ಕರೆಯಲಾಗುತ್ತೆ. ಆಲೂಗಡ್ಡೆ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ಜೀರ್ಣಕಾರಿ ಆರೋಗ್ಯವನ್ನು ಸುಧಾರಿಸಬಹುದು. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಸೋರೆಕಾಯಿ ಎಂದು ಕರೆಯಲಾಗುತ್ತದೆ. ಇದು ತೂಕ ಕಡಿಮೆಗೊಳಿಸುವುದನ್ನು ವೇಗಗೊಳಿಸುತ್ತದೆ, ಹೃದಯದ ಕಾರ್ಯವನ್ನು ಹೆಚ್ಚಿಸುತ್ತದೆ, ಮೂತ್ರಪಿಂಡವನ್ನು ಡಿಟಾಕ್ಸಿಫೈ ಮಾಡುತ್ತದೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಮತ್ತು ಉಸಿರಾಟದ ಪ್ರತಿಕ್ರಿಯೆಯನ್ನು ಬಲಪಡಿಸುತ್ತದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ನುಗ್ಗೆಕಾಯಿ ಎಂದು ಕರೆಯಲಾಗುತ್ತದೆ. ಇದು ಮಧುಮೇಹಕ್ಕೆ ಅದ್ಭುತವಾಗಿದೆ. ಮುಡುವೆಗಳ ವಿರುದ್ಧ ಹೋರಾಡುತ್ತದೆ. ಕೂದಲು ಮತ್ತೆ ಚರ್ಮಕ್ಕೂ ಒಳ್ಳೆಯದು. ಇದು ಚಿಕನ್ ಪಾಕ್ಸ್ ನ ಪ್ರಕೋಪವನ್ನು ತಡೆಯುತ್ತದೆ. ನಿಮ್ಮ ಹೃದಯವನ್ನು ಆರೋಗ್ಯಕರವಾಗಿ ಬಲವಾದ ಮೂಳೆಗಳಾಗಿರಿಸುತ್ತದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಎಲೆಕೋಸು ಎಂದು ಕರೆಯಲಾಗುತ್ತೆ. ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿರುವ ಎಲೆಗಳ ತರಕಾರಿಗಳಲ್ಲಿ ಎಲೆಕೋಸು ಕೂಡ ಒಂದು. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ.
ಇದನ್ನು ಹೂಕೋಸು ಎಂದು ಕರೆಯಲಾಗುತ್ತದೆ. ಇದು ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ, ಹೆಚ್ಚಿನ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ನ ಉತ್ತಮ ಮೂಲವಾಗಿದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಬೆಂಡೆಕಾಯಿ ಎಂದು ಕರೆಯಲಾಗುತ್ತದೆ. ಇದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ಪ್ರಯೋಜನಕಾರಿ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನು ಹೊಂದಿರುತ್ತದೆ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಈರುಳ್ಳಿ ಎಂದು ಕರೆಯಲಾಗುತ್ತದೆ. ಇದು ಬೆಚ್ಚಗಿನ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಕ್ಯಾನ್ಸರ್ ಹೋರಾಟದ ಸಂಯುಕ್ತಗಳನ್ನು ಹೊಂದಿರುತ್ತದೆ. ನಿಮ್ಮ ಮೂಳೆಯ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುತ್ತದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಕುಂಬಳಕಾಯಿ ಎಂದು ಕರೆಯಲಾಗುತ್ತೆ. ಬೀಟಾ ಕ್ಯಾರೋಟಿನ್ ಕುಂಬಳಕಾಯಿಗಳ ಜೊತೆಗೆ ವಿಟಮಿನ್ ಸಿ, ವಿಟಮಿನ್ ಇ, ಕಬ್ಬಿಣ ಮತ್ತು ಫೋಲೇಟ್ ಅನ್ನು ನೀಡುತ್ತದೆ ಮತ್ತು ಇವುಗಳಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಮೂಲಂಗಿ ಎಂದು ಕರೆಯಲಾಗುತ್ತೆ. ಮೂಲಂಗಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಗಳು ಮತ್ತು ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ನಂತಹ ಖನಿಜಗಳು ಸಮೃದ್ಧವಾಗಿದೆ. ಮೂಲಂಗಿ ನೈಸರ್ಗಿಕ ನೈಟ್ರೇಟ್ ಗಳ ಉತ್ತಮ ಮೂಲವಾಗಿದ್ದು ಅದು ರಕ್ತದ ಹರಿವನ್ನು ಸುಧಾರಿಸುತ್ತದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಬೀಟ್ರೂಟ್ ಎಂದು ಕರೆಯಲಾಗುತ್ತದೆ. ಇದು ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತದೆ. ಬೀಟ್ರೂಟ್ ಗಳು ಫೈಬರ್, ಮ್ಯಾಂಗನೀಸ್, ಪೊಟ್ಯಾಸಿಯಂ, ಕಬ್ಬಿಣ ಮತ್ತು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ದೊಣ್ಣೆ ಮೆಣಸಿನಕಾಯಿ ಎಂದು ಕರೆಯಲಾಗುತ್ತೆ. ದೊಣ್ಣೆ ಮೆಣಸಿನಕಾಯಿಗಳು ವಿಟಮಿನ್ ಎ ಮತ್ತು ಸಿಯ ಅತ್ಯುತ್ತಮ ಮೂಲವಾಗಿದೆ. ಅವು ಆಹಾರದ ನಾರಿನ ಉತ್ತಮ ಮೂಲವಾಗಿದೆ. ಈ ತರಕಾರಿಯ ಹೆಸರೇನು ನಿಮಗ್ ಗೊತ್ತಾ? ನಾನು ನಿಮ್ಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಬದನೆಕಾಯಿ ಎಂದು ಕರೆಯಲಾಗುತ್ತೆ. ಇದು
ಜೀವಸತ್ವಗಳ ಉತ್ತಮ ಮೂಲವಾಗಿದೆ ಮತ್ತು ಖನಿಜಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ, ಕ್ಯಾನ್ಸರ್ ಅನ್ನು ತಡೆಯುತ್ತದೆ. ಈ ತರಕಾರಿಯ ಹೆಸರೇನು ನಿಮಗೆ ಗೊತ್ತಾ? ನಾನು ನಿಮಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಹುರುಳಿಕಾಯಿ ಎಂದು ಕರೆಯಲಾಗುತ್ತೆ. ಹುರುಳಿಕಾಯಿಗಳು ಸಾಕಷ್ಟು ಪ್ರೋಟೀನ್ಗಳನ್ನು ಹೊಂದಿರುತ್ತದೆ, ನಿಮ್ಮನ್ನು ಆರೋಗ್ಯಕರ ತೂಕದಲ್ಲಿರಿಸುತ್ತದೆ, ನಿಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕಬ್ಬಿಣದ ಉತ್ತಮ ಮೂಲವಾಗಿದೆ. ಈ ತರಕಾರಿಯ ಹೆಸರೇನು ನಿಮಗೆ ಗೊತ್ತಾ? ನಾನು ನಿಮಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಸೌತೆಕಾಯಿ ಎಂದು ಕರೆಯಲಾಗುತ್ತದೆ. ಸೌತೆಕಾಯಿಗಳು ಕ್ಯಾಲೋರಿಗಳಲ್ಲಿ ಕಡಿಮೆ, ಆದರೆ ಅನೇಕ ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿದ್ದಾವೆ. ಈ ತರಕಾರಿಯ ಹೆಸರೇನು ನಿಮಗೆ ಗೊತ್ತಾ? ನಾನು ನಿಮಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಮೆಣಸಿನಕಾಯಿ ಎಂದು ಕರೆಯಲಾಗ್ತದೆ. ಮೆಣಸಿನಕಾಯಿ ಜೀರ್ಣಕಾರಿ ಆರೋಗ್ಯ ಮತ್ತು ಚಯಾಪಚಯವನ್ನು ಸುಧಾರಿಸುತ್ತದೆ. ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಶಿಲೀಂಧ್ರಗಳ ಸೋಂಕು, ಶೀತ ಮತ್ತು ಜ್ವರಕ್ಕೆ ಹೋರಾಡುತ್ತದೆ. ಈ ತರಕಾರಿಯ ಹೆಸರೇನು ನಿಮಗೆ ಗೊತ್ತಾ? ನಾನು ನಿಮಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಬೆಳ್ಳುಳ್ಳಿ ಎಂದು ಕರೆಯಲಾಗುತ್ತದೆ. ಬೆಳ್ಳುಳ್ಳಿಯಲ್ಲಿ ಕಾಂಪೌಂಡ್ಗಳು ಮತ್ತು ಪ್ರಬಲ ಔಷಧೀಯ ಗುಣಗಳಿವೆ. ಬೆಳ್ಳುಳ್ಳಿಯಲ್ಲಿ ಹೆಚ್ಚು ಪೌಷ್ಟಿಕಾಂಶವಿದೆ, ಆದರೆ ಕೆಲವೇ ಕೆಲವು ಕ್ಯಾಲೋರಿಗಳನ್ನು ಹೊಂದಿದೆ. ಈ ತರಕಾರಿಯ ಹೆಸರೇನು ನಿಮಗೆ ಗೊತ್ತಾ? ನಾನು ನಿಮಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಹಾಗಲಕಾಯಿ ಎಂದು ಕರೆಯಲಾಗುತ್ತೆ. ಇದು ಕರಗಬಲ್ಲ ನಾರಿನಿಂದ ಸಮೃದ್ಧವಾಗಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ತರಕಾರಿಯ ಹೆಸರೇನು ನಿಮಗೆ ಗೊತ್ತಾ? ನಾನು ನಿಮಗೆ ಸ್ವಲ್ಪ ಆಯ್ಕೆಗಳನ್ನು ಕೊಡ್ತೀನಿ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಓ ಇಲ್ಲ. ಇದು ಸರಿಯಾಗಿದ್ಯಾ? ಹೌದು, ಇದು ಸರಿಯಾಗಿದೆ. ಇದನ್ನು ಶುಂಠಿ ಎಂದು ಕರೆಯಲಾಗುತ್ತದೆ. ಶುಂಠಿಯನ್ನು ಔಷಧಕ್ಕೆ, ಉರಿಯೂತ, ನೋವು ಮತ್ತು ವಾಕರಿಕೆಗಳನ್ನು ಗುಣಪಡಿಸಲು ಬಳಸಲಾಗುತ್ತದೆ. ಶುಂಠಿಯನ್ನು ತಾಜಾ, ಒಣಗಿದ, ಪುಡಿ, ಎಣ್ಣೆಯಂತೆ ಅಥವಾ ರಸವಾಗಿ ಬಳಸಬಹುದು.